ನಮ್ಮ ಸಿನಿಮಾ ನಮಗೆ ಯಾವಾಗಲೂ ಇಷ್ಟ ಆಗುತ್ತೆ ಬಟ್ ನೋಡಿದವರನ್ನ ಕೇಳಿದಾಗ ನಿಜವಾಗ್ಲೂ ಅವರಿಗೆ ಇಷ್ಟ ಆಯ್ತು ಅಂತ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಲೀಡ್ ಅಲ್ಲಿ ಆಕ್ಟಿಂಗ್ ಮಾಡಿದಿರಾ ಸೋ ಹೇಗೆ ಅನಿಸ್ತಿದೆ ಹೀರೋಯಿನ್ ಅಂತ ಫೀಲ್ ಏನೋ ಆಕ ಸಿನಿಮಾದಲ್ಲಿ ಸ್ಟೋರಿನೇ ಹೀರೋ ಸೋ ಲೀಡ್ ಇಸ್ ಕೇರ್ಪೇಟೆ ಅವರ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಮಾಡಿದ್ರು ತುಂಬ ಇಷ್ಟ ಆಯ್ತು ನಾನು ಆಕ್ಚುಲಿ ಇವತ್ತೆ ಸಿನಿಮಾ ನೋಡಿದ್ದು ನಾನು ಪ್ರೀಮಿಯರ್ ಶೋ ನೋಡಿರಲಿಲ್ಲ ಸಿನಿಮಾನ ಇವತ್ತೆ ನೋಡಬೇಕು ಅಂತ ಪ್ರೀಮಿಯರ್ ಶೋ ಹೋಗಲಿಲ್ಲ ನಾನು ಖುಷಿ ಆಯ್ತು ಐ ಆಮ್ ಹ್ಯಾಪಿ ಸ್ಕ್ರೀನ್ ಅಲ್ಲಿ ತುಂಬಾ ಕಾಣ್ತಿದ್ದೀರಾ ಶಿವರಾಜ್ ಕೇರ್ಪೇಟೆಗೆ ಒರಿಜಿನಲ್ ಇಂದಾನು ಹಂಗೆ ಬಂದಿದ್ದೀನಲ್ಲ ಹಾಗಾಗಿ ಜಾಸ್ತಿ ತೊಂದರೆ ಆಗಲಿಲ್ಲ ಹೇಗೆ ಅನಿಸಿದೆ ಮೇಡಂ ಫ್ಯಾನ್ಸ್ ರಿಯಾಕ್ಷನ್ ಅದಕ್ಕೆ ಫಸ್ಟ್ ಡೇ ಫಸ್ಟ್ ಶೋನೇ ಸ್ವಲ್ಪ ಹೌಸ್ಫುಲ್ ಆಗಿ ನೋಡಿ ತುಂಬಾ ಖುಷಿ ಆಯ್ತು ನನಗೆ ಗೊತ್ತಿಲ್ಲ ಲೈಕ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂಡ್ ಜನರ ಜೊತೆ ಕೂತ್ಕೊಂಡು ನೋಡಬೇಕಾದ್ರೆ ಅವರ ಒರಿಜಿನಲ್ ರಿಯಾಕ್ಷನ್ಸ್ ಎಲ್ಲ ನಮಗೆ ಗೊತ್ತಾಗ್ತಿತ್ತು ಎಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲಿ ಸೈಲೆಂಟ್ ಆಗ್ತಾ ಇದ್ದಾರೆ ಅದನ್ನೆಲ್ಲ ನಾನು ಒರಿಜಿನಲ್ ಆಗಿ ಎಕ್ಸ್‌ಪೀರಿಯನ್ಸ್ ಮಾಡಿದೆ ಸೋ ಥ್ಯಾಂಕ್ ಯು ಹೀಗೆ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರಿ ಬೆಳೆಸ್ತಾ ಇರಿ ಕನ್ನಡ ಪ್ರೇಕ್ಷಕರು ಯಾಕೆ ಬರಬೇಕಾದ್ರೆ ಏನಾದರೂ ಹೇಳ್ತೀರಾ ಯಾಕೆ ರಿಕ್ವೆಸ್ಟ್ ಏನಾದರೂ ಮಾಡ್ತೀರಾ ಪ್ಯೂರ್ ಕಾಮಿಡಿ ಅದಕ್ಕೆ ಬರಬೇಕು ಆಮೇಲೆ ಕಾನ್ಸೆಪ್ಟ್ ಬೇರೆ ತರ ಇದೆ ಸೋ ಅಸಲ್ ನೀವು ನೋಡಿದ ಹಾಗೆ ಸಿನಿಮಾ ಸ್ವಲ್ಪ ಬೇರೆ ತರ ತಗೊಂಡಿದೀವಿ ನಮ್ಮ ಜಾನರ್ನ ಹಾಗಾಗಿ ನಮ್ಮದು ಏನು ಹೇಳ್ತಾರೆ ಕಾಮಿಡಿ ಅಂತ ತಕ್ಷಣ ಪಟ್ ಅಂತ ಎಲ್ಲರೂ ಡಬಲ್ ಮೀನಿಂಗ್ ವಲ್ಗರ್ ಅಂತ ಹೋಗ್ತಾರೆ ನಮ್ಮ ಸಿನಿಮಾದಲ್ಲಿ ಆ ಥರದ್ದು ಯಾವುದೇ ವಲ್ಗಾರಿಟಿ ಇಲ್ಲ ಸೊ ಫ್ಯಾಮಿಲಿ ಜೊತೆಗೆ ಬಂದು ನೀವು ಸಿನಿಮಾ ಈ ಸಿನಿಮಾದಲ್ಲಿ ಎಣ್ಣೆ ಎಣ್ಣೆ ಬಿಡಬೇಕು ಅಂತ ಒಂದು ಕಾನ್ಸೆಪ್ಟ್ ಕೂಡ ಇದೆ ಯಶೋಧರ